ದೇಶದಲ್ಲಿ ನಿರುದ್ಯೋಗ ಕುಂತಿಲ್ಲ ಅಂತಂದು ಸಿದ್ದರಾಮಯ್ಯನವರು ನಿನ್ನೆ ಆರೋಪ ಮಾಡಿದರು. ನೋಡ್ರಿ, ಸಿದ್ದರಾಮಯ್ಯನವರು ಆಡಳಿತ ಅವರಿಂದ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ, ಬಹುಶಃ 60-70 ವರ್ಷ ಈ ದೇಶವನ್ನು ಆಡಳಿತ ಮಾಡಿದಂಥವರೇ ಕಾಂಗ್ರೆಸ್ ಪಾರ್ಟಿ. ಸಿದ್ದರಾಮಯ್ಯನವರು ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಕಾಂಗ್ರೆಸ್ ಹೋಗಿದ್ದಾರೆ, ಅವ್ರು ಗುರ್ತಿಲ್ಲ. ಬಹುಶಃ ಅವ್ರಿಗೆ ಕಾಂಗ್ರೆಸ್ದಲ್ಲಿ ಭಾಳ ವರ್ಷದಿಂದ ಇದ್ದಿದ್ರೆ ಅವ್ರಿಗೆ ಈ ಮಾತು ಹೇಳಕ್ಕೆ ಹೋಗ್ತಿದ್ದಿಲ್ಲ. ನಾ ಒಂದು ಕೇಳ್ತೀನಿ, ಸಿದ್ದರಾಮಯ್ಯನವರಿಗೆ 60-70 ವರ್ಷ ದೇಶವನ್ನು ಆಳದಂಥವ್ರು ಅವತ್ತು ನಿರುದ್ಯೋಗ ಇತ್ತೋ ಇಲ್ಲೋ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ತೀನಿ. ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, 135 ಕೋಟಿ ಜನಸಂಖ್ಯೆ ನಮ್ಮದು. ಇನ್ನು ಕೆಲವು ವರ್ಷಗಳಲ್ಲಿ ಅದು ಇನ್ನೂ ಹೆಚ್ಚಿನ ಪಾಪ್ಯುಲೇಷನ್ ಆಗ್ತದೆ ಅಂತ ಹೇಳಿ ಈಗಾಗಲೇ ಇವತ್ತು ಬೆಳಿಗ್ಗೆ ರಿಪೋರ್ಟ್ ನೋಡಿದ್ದೀರಿ ನೀವೆಲ್ಲ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಪಾಪ್ಯುಲೇಷನ್ ಬೆಳೀತಿದೆ, ನಿರುದ್ಯೋಗ ಡೆಫಿನೆಟ್ಲಿ ಇದ್ದೇ ಇರ್ತದೆ. ಅದಕ್ಕೆ ಸನ್ಮಾನ್ಯ ಮೋದಿಜಿಯವರು ಇವತ್ತು ಹಲವಾರು ಉದ್ಯಮಿಗಳಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಏನೇನು ಅವಕಾಶ ಇದೆ ಅವೆಲ್ಲವನ್ನೂ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಇವತ್ತು ಉದ್ಯೋಗ ಕೊಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಹಿಂದೆ UPA ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ, ರಾಜೀವ್ ಗಾಂಧಿಯವರು ಇದ್ದಾಗ ಅವತ್ತಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂಥ ಕೆಲಸ ಸಿದ್ದರಾಮಯ್ಯವರು ಮಾಡಲಿ. ಬೇಕಾಬಿಟ್ಟಿಯಾಗಿ ಲೀಡರ್ ಆಫ್ ಅಪೋಸಿಷನ್ ಇದ್ದೇನೆ, ವಿರೋಧ ಪಕ್ಷದಲ್ಲಿದ್ದೇನೆ ಅಂಥೇಳಿ ಟೀಕೆ ಮಾಡೋ ಸಲುವಾಗಿ ಟೀಕೆ ಮಾಡುವಂಥದ್ದು ಬೇಕಾಗಿಲ್ಲ. ಯಾವುದು ಒಳ್ಳೆ ಕೆಲಸ ಮಾಡ್ತದೆ ಅಪ್ರಿಷಿಯೇಟ್ ಮಾಡಿರಿ. ಇನ್ನೂ ಏನು ಸಲಹೆ ಸೂಚನೆ ಇದ್ದರೆ ಸರ್ಕಾರಕ್ಕೆ ಹೇಳುವಂಥ ಕೆಲಸ ಮಾಡಿ, ಬರೇ ಬೇಕಾಬಿಟ್ಟಿಯಾಗಿ ಟೀಕೆ ಮಾಡೋದು ನಿಲ್ಲಿಸ್ರಿ ಅಂತ ನಾನು ಹೇಳ್ತೇನೆ. ಸಿದ್ದರಾಮಯ್ಯ ಸಿದ್ದರಾಮೋತ್ಸವ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ಅವ್ರಿಗೆ ಬಿಟ್ಟಂಥ ವಿಚಾರ. ಸಿದ್ದರಾಮ ಉತ್ಸವನು ಅಥವಾ ಸಿದ್ದರಾಮಯ್ಯ 75 ವರ್ಷದ ಆಚರಣೆ ಹುಟ್ಟಹಬ್ಬ ಆಚರಣೆನೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ, ಅವ್ರ ಪರಿಸ್ಥಿತಿ. ಈಗ ನಾವೇನು ಚರ್ಚೆ ಮಾಡೋದು ಬೇಡ. ಅವ್ರ ಪಕ್ಷದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ, 75 ವರ್ಷದ ಹುಟ್ಟಹಬ್ಬ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿತ್ತು ಏನು ಅನ್ನುವಂಥದ್ದು ಅವರ ಪಕ್ಷದಲ್ಲಿ ಚಾಲು ಆಗಿದೆ. ಹೀಗಾಗಿ ಇದು ಅವ್ರ ಪಕ್ಷಕ್ಕೆ ಬಿಟ್ಟಂತ ವಿಚಾರ, ಹೌದು. ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಈ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಸಿದ್ದರಾಮಯ್ಯ ಅವರಿಗೆ ಮೀಡಿಯಾ ಹೇಳಿಕೆ ನೀಡಿದ್ದಾರೆ ಸರ್. ಅದಕ್ಕೆ ಅವರು ಸಿದ್ದರಾಮಯ್ಯ ಅವರು ಏನಂದಿದ್ದಾರೆ, ಯಡಿಯೂರಪ್ಪ ಅವರು ಜೈಲಿಗೆ ಹೋಗಕ್ಕೆ ಕಾರಣ ನೀವೇ ಅಂತಂದು ಜೋಶಿ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಆಧಾರ ರಹಿತವಾದಂತ ಟೀಕೆಗಳನ್ನ ಮಾಡುವಂತ ನಿಲ್ಲಿಸಬೇಕಂತ ಅಷ್ಟೇ ಹೇಳ್ತೀನಿ. ಯಾಕಂದ್ರೆ ಯಾವುದಕ್ಕೂ ಅದು ಏನೋ ಹೇಳೋದಕ್ಕೂ ಒಂದು ಆಧಾರ ಬೇಕು, ಆಧಾರ ರಹಿತವಾದಂತ ಟೀಕೆ ಮಾಡೋದು ಬೇಡ ಅಂತ ಹೇಳ್ತಾರೆ.